ನಮಸ್ಕಾರ ವೀಕ್ಷಕರೇ, ಸಾಚಿ ಟಿವಿಗೆ ಸ್ವಾಗತ. ನಾನು ಹರ್ಷಿತಾ. ನಾನು ನಿರ್ಗತಿಕ ಆಗಿದ್ದ ವೇಳೆ ಕುಮಾರನ್ ಅವರು ನನಗೆ ಅವಕಾಶ ಕೊಟ್ಟು ಬೆಳೆಸಿದ್ದಾರೆ. ನನ್ನನ್ನು ಮನೆ ಮಗನಂತೆ ನೋಡಿಕೊಳ್ತಿದ್ದಾರೆ. ನಾನು JDS ಬಿಟ್ಟು ಎಲ್ಲೂ ಹೋಗಲ್ಲ. BJP ಸೇರುವ ಮಾತೇ ಇಲ್ಲ. ನನಗೆ ಯಾರು BJP ಮುಖಂಡರು ಮಾತನಾಡಿಸಿಲ್ಲ. ನಮ್ಮ ಸಮಾಜದ ಕೆಲ ಮುಖಂಡರು ಮೊದಲಿನಿಂದಲೂ BJP ಸೇರುವಂತೆ ಹೇಳ್ತಿದ್ರು. ಆಗ ನಾನು ನಯವಾಗಿ ತಿರಸ್ಕರಿಸಿದ್ದೇನೆ. ಹೀಗೆಂದು ಹೇಳಿದ್ದು ನಾಗ್ಟನ್ ಮೀಸಲು ಮತಕ್ಷೇತ್ರದ ಶಾಸಕ ದೇವಾನಂದ್ ಚವನ್. ವಿಜಯಪುರದಲ್ಲಿ ಇಂದು ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡಿದ ಶಾಸಕ ದೇವಾನಂದ ಚೌಹಾಣ, ನಾನು ಇವತ್ತು ಬೆಂಗಳೂರಿನಿಂದ ವಿಜಯಪುರಕ್ಕೆ ಬಂದೆ. ಬಂದಾಗ ಎಲ್ಲರೂ ನನಗೆ ಕೇಳಿದ್ರು. ಆಗ ನನಗೆ ಆಶ್ಚರ್ಯ ಆಯಿತು. ನಮ್ಮ ರಾಜ್ಯ ನಾಯಕರಾದ ಕುಮಾರಣ್ಣ, ಹೊರಟ್ಟಿ, ವಿಶ್ವನಾಥ ಸಾಹೇಬರು ಎಲ್ಲರೂ ಸೇರಿ ಸರ್ಕಾರದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಸರ್ಕಾರ 5 ವರ್ಷ ಇರಲಿದೆ. ಕುಮಾರಸ್ವಾಮಿ ಅವರೇ CM ಆಗಿರ್ತಾರೆ. ಸಮ್ಮಿಶ್ರ ಸರ್ಕಾರ ಗಟ್ಟಿಯಾಗಿದೆ. ಇನ್ನು 4 ವರ್ಷಗಳ ಕಾಲ ಸರ್ಕಾರ ನಡೆಯಲಿದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ, ನಾನು JDS ಪಕ್ಷ ಬಿಟ್ಟು ಎಲ್ಲೂ ಹೋಗಲ್ಲ. BJP ಸೇರುವ ಮಾತೇ ಇಲ್ಲ. ನನಗೆ ಯಾರೂ BJPಗೆ ಬರುವಂತೆ ಮಾತನಾಡಿಲ್ಲ. ನಮ್ಮ ಸಮಾಜದ ಕೆಲ ಮುಖಂಡರು BJPಗೆ ಸೇರುವಂತೆ ಆಗ ಹೇಳಿದರು. ಅದನ್ನು ನಾನು ನಯವಾಗಿ ತಿರಸ್ಕರಿಸಿದ್ದೇನೆ. ನಾನು ನಿರ್ಗತಿಕ ಆಗಿದ್ದ ವೇಳೆ ಕುಮಾರಣ್ಣ ಅವರು ನನಗೆ ಅವಕಾಶ ಕೊಟ್ಟು ಬೆಳೆಸಿದ್ದಾರೆ. ನನ್ನನ್ನು ಮನೆ ಮಗನಂತೆ ನೋಡಿಕೊಂಡಿದ್ದಾರೆ. ಹೀಗಾಗಿ ನಾನು ಪಕ್ಷ ಬಿಟ್ಟು ಹೋಗುವ ಪ್ರಶ್ನೆಯೇ ಇಲ್ಲ ಎಂದರು. ಇನ್ನು ವಿಜಯಪುರ ಲೋಕಸಭೆಯ ಮೈತ್ರಿ ಸರ್ಕಾರದ ಅಭ್ಯರ್ಥಿಯಾದ ಸುನೀತಾ ಚೌಹಾಣ ಸೋಲಿಗೆ ಯಾರೂ ಹೊಣೆಯಲ್ಲ. ಜನಾಭಿಪ್ರಾಯ ಹೇಗಿದೆಯೋ ಹಾಗೆ ಆಗಿದೆ. ಯಾರನ್ನು ದೂಷಿಸುವುದು ಸರಿಯಲ್ಲ. ಇನ್ನು EVM ಮಿಷನ್ನಿನ ಬಗ್ಗೆ ನಮಗೆ ಒಂದಿಷ್ಟು ಸಂಶಯವಿದೆ. ಹಾಗೆಂದ ಮಾತ್ರಕ್ಕೆ ನಾವು ಇದಕ್ಕೇನು ಮನವಿ ಮಾಡುವುದಾಗಲಿ ಮಾಡಲ್ಲ ಎಂದರು. ನನಗಿವತ್ತು ಮಧ್ಯಾಹ್ನಕ್ಕೆ ನನಗೆ ಗುರ್ತಾದ್ರೆ ಸರ್, ಬೆಂಗಳೂರಿನಿಂದ ನಾ ಬಿಜಾಪುರ ಬರುವಾಗ ಈ ತಾವು ಕೇಳಿದ ಪ್ರಶ್ನೆಗೆ ನಾನು ಎಲ್ಲ ನಮ್ಮ ಅಭಿಮಾನ ಬಳಗದವರು ನನಗೆ ಪ್ರಶ್ನೆ ಮಾಡಿದರು. ಹಿಂಗೆ ಈ ರೀತಿ ಆಗಿರತಕ್ಕಂಥ ಹೇಳಿಕೆಗಳು ಬರ್ತಾ ಇದೆ ಸರ್, ಇದು ಏನು ಅಂತೇಳಿ ನನಗೆ ಪ್ರಶ್ನೆ ಮಾಡಿದರು. ಆ ಪ್ರಶ್ನೆ ಮಾಡಿದ ಕೂಡಲೇ ನನಗೆ ವಂಡರ್ ಆತಿರೋದು, ವಿಚಿತ್ರ ಆಯ್ತು. ಯಾಕಂದರೆ ನಿನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ದೇವೇಗೌಡ ಸಾಹೇಬರು, ಅನಂತರ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ವಿಶ್ವನಾಥ ಸಾಹೇಬರು, ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು, ಮಾನ್ಯ ಹೊರಟ್ಟಿ ಸಾಹೇಬರು, ಹೀಗೆ ಎಲ್ಲ ಪ್ರಮುಖರು ಮತ್ತು ಎಲ್ಲ ಶಾಸಕರು ಮತ್ತು ಸಚಿವರು JDS ಪಕ್ಷದ ಒಂದು ಪಕ್ಷದ ಸಭೆಯಲ್ಲಿ ಎಲ್ಲರೂ ಭಾಗಿಯಾಗಿ ಎಲ್ಲ ನಮ್ಮ ಅಭಿಪ್ರಾಯಗಳನ್ನು ಮತ್ತು ಇವತ್ತು ಸರ್ಕಾರ ಒಂದು ಬಹಳಷ್ಟು ಸುಭದ್ರವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ನಾವೆಲ್ಲ ವಿಚಾರ ಮಾಡಿ ಬಂದಿವ್ರು. ಅದನ್ನು ಅಂತ ಏನು ಊಹಾಪೋಹಗಳು ಏನಿದ್ದಾವೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಷಯ. ನಾನು ದಯಮಾಡಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡಿಕೊಳ್ಳೋದು ಅಷ್ಟೇ. ಯಾಕಂದರೆ ನಮ್ಮ ಹೇಳಿಕೆಗಳು ಏನಾದರೂ ಇದ್ದರೆ ಅದನ್ನು ತಾವು ಒಂದು ಜನತೆ ಮುಂದೆ ತಂದರೆ ಚಲೋ ಆಗ್ತದೆ. ಆದರೆ ಯಾವುದೇ ಒಂದು ವಿಚಾರ ನಮ್ಮ ಗಮನಕ್ಕೆ ಬರಲದೆ ಅದನ್ನು ಜನತೆ ಮುಂದೆ ಒಯ್ದು ಸ್ವಲ್ಪ ಅದು ಮುಜುಗುರಕ್ಕೆ ಈಡಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ಎಲ್ಲಿನೂ ವಿಚಾರ ಇಲ್ಲ ಸರ್, ಎಲ್ಲಿನೂ ವಿಚಾರ ಇಲ್ಲ. ಕೆಲವೊಬ್ಬರು ನಮ್ಮ ಸಮಾಜದ ಮುಖಂಡರೇ ಕೆಲವೊಂದು ವಿಚಾರನ ಪ್ರಸ್ತಾವನೆ ಮಾಡಿದ್ದು ನಿಜ ಇದ್ರಿ, ಅದ್ರ ಬಗ್ಗೆ ಏನೂ ಇಲ್ಲ. ಅಲ್ಲ, ಹಿಂಗ ಇಡೀ ದೇಶದಲ್ಲಿ ಹಿಂಗ ಗಾಳಿ ಬೀಸೈತಿ, ಆ ಗಾಳಿಯಾಗಿ ನೀವು ತೇಲ್ ಬರ್ರಿ ಅಂತ ಹೇಳಿದ್ರು. ಅದನ್ನು ಅದೇನು ಸಾಧ್ಯ ಆಗ್ತದೆ? ಅದನ್ನು ಸಾರಾಸಗಟವಾಗಿ ಮೊದಲಾದರೂ ತಿರಸ್ಕಾರ ಮಾಡಿದ್ರು, ಈಗಾದರೂ ತಿರಸ್ಕಾರ ಮಾಡ್ತೀವಿ, ಮುಂದಾದರೂ ನಾವು ತಿರಸ್ಕಾರ ಮಾಡ್ತೀವಿ. ಇವತ್ತು ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರ ಒಂದು ಬಹಳಷ್ಟು ಅವರ ಗರಡಿನ ಒಳಗೆ ಬೆಳೆದವರು ನಾವು ಎಲ್ಲರೂ. ಯಾಕಂದರೆ ಅವರು ಎಲ್ಲ ದೃಷ್ಟಿಯಲ್ಲಿ ಯಾವಾಗ ನಾನು ಸಂಪೂರ್ಣವಾಗಿ ನಿರ್ಗತಿಕವಾಗಿದೆ ಅಂಥವ್ರಿಗೆ ತಂದು ಪಕ್ಷಕ್ಕೆ ಸೇರ್ಪಡೆ ಮಾಡಿ ಇವತ್ತೊಂದು ಅಧಿಕಾರ ಕೊಟ್ಟು, ಆ ನಂತರ ಮತ್ತೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಒಂದು ಅವಕಾಶ ಕೊಟ್ಟು, ಈ ರೀತಿಯಾಗಿರತಕ್ಕಂಥ ಎಲ್ಲ ದೃಷ್ಟಿಯಿಂದ ನನಗೆ ಸಹಾಯ ಸಹಕಾರ ಮತ್ತು ಅವರ ಆಶೀರ್ವಾದ, ಒಂದು ಮನೆ ಮಗನಾಗಿ ನನ್ನನ್ನು ನೋಡ್ತಾ ಇದ್ದಾರೆ. ಮತ್ತು ಅಂಥವ್ರಿಗೆ ಮೋಸ ಮಾಡಕ್ಕೆ ಹೆಂಗೆ ಸಾಧ್ಯ ಆಗ್ತಿರ್ತದೆ? ಈಗ ನಮ್ಮ ಸಮಾಜದವರು ಅಂದರೆ ಈಗ ನಾಯಕರು ಅಷ್ಟೇ ಇರ್ತಾರೆ. ಈಗ ಅವ್ರ ಹೆಸರು ಹೇಳೋದು ಬ್ಯಾಡ್ರಿ ಅದನ್ನೆಲ್ಲ, ಮತ್ತು ಅದಕ್ಕೆ ಒಂದಕ್ಕೊಂದು ರೆಕ್ಕೆ ಪುಕ್ಕ ಕೊಟ್ಟು ಅದನ್ನು ಬೆಳೆಸೋದೇ ಬ್ಯಾಡ್ರಿ ಸರ್. ಎಲ್ಲ ಹೊರಗಿನವ್ರು ಸರ್, ನಮ್ಮ ಜಿಲ್ಲೆಯವರು ನಾವೇ ನಾಯಕರಲ್ಲ, ನಮ್ಮ ಬಿಟ್ಟು ಯಾರು ಸರ್ ಇಲ್ಲಿ.
ಇಲ್ಲರಿ ಸರ್, ಅದ್ರದ್ದು ವಿಚಾರ ಇಲ್ಲರಿ ಸರ್. ಅದನ್ನು ಮತ್ತೆ ಎಲ್ಲರ ಯಾರಾದರೂ ನಾಯಕರು ಹೇಳಿದ ವಿಚಾರ ಬೇಕ್ರಿ, ನಾವು ಹೇಳಿದ್ರೆ ಬೇಕ್ರಿ, ಯಾರಿಗಾರ ಭೇಟಿ ಆಗುವ ಸಂದರ್ಭರೇ ಬೇಕ್ರಿ, ಯಾವುದು ಎಲ್ಲಿ ಏನೂ ಇಲ್ಲೇ ಇಲ್ಲರಿ. ಅದನ್ನು ಏನೂ ಇಲ್ಲ, ಸಡನ್ಲಿ ಇದನ್ನು ಬಂದಿದ್ದ ನಂತರ ಯಾವುದೋ ಒಂದು ಹಳಿ ಒಂದು ಕ್ಲ್ಯಾಪ್ಸನ್ ಒಳಗೆ ಹಾಕೊಂಡಾರ ಅದನ್ನು.